ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರತಿ ತಿಂಗಳ ರೈತರ ಖಾತೆಗೆ 3000 ರೂಪಾಯಿ ಹಣ ಬರುತ್ತೆ ಅಂತ ಒಂದು ಅದ್ಭುತವಾದಂತ ಸ್ಕೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ಆ ಒಂದು ಸ್ಕೀಮ್ ಯಾವುದಂದ್ರೆ ಇಲ್ಲಿ ನೋಡ್ತಿರಬಹುದು, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ. ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ರೈತರಿಗಾಗಿ ಜಾರಿಗೆ ತಂದಿದೆ. ಅಂದ್ರೆ ಪ್ರತಿ ತಿಂಗಳ ರೈತರಿಗೆ 3000 ರೂಪಾಯಿ ಹಣ ಏನಿರುತ್ತೆ ಅವರ ಖಾತೆಗೆ ಬಂದು ನೇರವಾಗಿ ಜಮಾ ಆಗುವಂತ ಒಂದು ಅದ್ಭುತ ಬೆನಿಫಿಟ್ ಅನ್ನು ನೀಡುವಂತ ಯೋಜನೆ ಇದಾಗಿದೆ. ಹಾಗಾದ್ರೆ ಪ್ರತಿಯೊಬ್ಬ ರೈತರು ಪ್ರತಿ ತಿಂಗಳ 3000 ರೂಪಾಯಿ ಹಣವನ್ನ ಪಡೆಯಬೇಕಾದ್ರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇನ್ನು ಅರ್ಜಿಯನ್ನ ನೀವು ಸಲ್ಲಿಸಬೇಕಾದ್ರೆ ಏನೇನು ದಾಖಲಾತಿಗಳು ನಿಮ್ಮತ್ರ ಇರಬೇಕು, ವಯಸ್ಸು ಎಷ್ಟು ಇರಬೇಕು, ಮತ್ತು ಇದರಿಂದ ಇನ್ನೂ ಏನೇನು ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೂ ಅದ್ರ ಜೊತೆಗೆ ಏನೇನು ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕು, ಯಾವ್ಯಾವ ಅರ್ಹತೆಗಳು ಇರಬೇಕು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ರೈತರು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಥವಾ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಅಂದರೆ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ರೈಟ್ ಸೈಡಿಗೆ ನೋಡ್ತಿರ್ಬೋದು, ಇಲ್ಲಿವರೆಗೆ ಎಷ್ಟು ಮಂದಿ ರೈತರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣದಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಇನ್ನು ಅದ್ರ ಜೊತೆಗೆ ಇಲ್ಲಿ ನಿಮಗೆ ಮತ್ತೆ ಲೆಫ್ಟ್ ಸೈಡ್ಗೆ ನೀವು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಡೀಟೇಲ್ಸ್ ಅಂತ ಲೆಫ್ಟಿಗೆ ಕಂಡು ಬರುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದು. ಫ್ರೆಂಡ್ಸ್, ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ರೈತರು ಏನಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಇವರಿಗೆ ಪ್ರತಿ ತಿಂಗಳ 3000 ರೂಪಾಯಿ ಹಣ ಏನಿರುತ್ತೆ ಅದು ಯಾವಾಗ ಬರುತ್ತೆ ಅಂತಂದರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಯಾರು ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ, ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅಂದರೆ ಅರ್ಜಿ ಸಲ್ಲಿಸಿದಂಥ ರೈತನಿಗೆ ಯಾವಾಗ 60 ವರ್ಷ ತುಂಬುತ್ತೆ, ಆ ಒಂದು 60 ವರ್ಷ ಆದ ನಂತರ ಪ್ರತಿ ತಿಂಗಳ 3000 ರೂಪಾಯಿ ಹಣ ಅವರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಅಂದರೆ ಇದೊಂದು ಪೆನ್ಷನ್ ಯೋಜನೆ ಆಗಿದೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನೋದು ಒಂದು ಪೆನ್ಷನ್ ಯೋಜನೆ ಆಗಿದೆ. ಅಂದರೆ ಪಿಂಚಣಿ ಬರುವಂಥ ಯೋಜನೆ ಆಗಿದೆ. 60 ವರ್ಷ ರೈತನಿಗೆ ತುಂಬಿದ ಮೇಲೆ ಪ್ರತಿ ತಿಂಗಳ 3000 ರೂಪಾಯಿ ಹಣ ಏನಿರುತ್ತೆ ಆತನ ಖಾತೆಗೆ ಬರುತ್ತೆ. ಅಂದರೆ ಒಂದು ವೇಳೆ ರೈತ ಪ್ರತಿ ತಿಂಗಳು 3000 ರೂಪಾಯಿ ಹಣವನ್ನು ಪಡೀತಿರುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮರಣ ಹೊಂದಿದರೆ ಅದರಲ್ಲಿನ ಅದಕ್ಕೇನು ಅರ್ಧ ಹಣ ಬರ್ತಾ ಇತ್ತು 3000 ರೂಪಾಯಿ, ಅದರಲ್ಲಿನ 50 ಭಾಗ ಹಣ ಏನಿರುತ್ತೆ ಅಂದರೆ ಅರ್ಧ ಭಾಗದಷ್ಟು ಹಣ ತನ್ನ ಪತ್ನಿ ಖಾತೆಗೆ ಬರುತ್ತೆ ಒಂದು ವೇಳೆ ರೈತ ಏನಾದರೂ ಮರಣ ಹೊಂದಿದಂಥ ಸಂದರ್ಭದಲ್ಲಿ. ಆನಂತರ ನೀವು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಮತ್ತು ಅರ್ಹತೆಗಳು ಏನೇನು ಇರಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಆಗಿ ತಿಳಿಸಲಾಗಿದೆ ರೈತರು ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕನ್ನೋದನ್ನು. ಫ್ರೆಂಡ್ಸ್, ಮೊದಲನೇದಾಗಿ ಏನು ಸಣ್ಣ ಹಾಗೂ ಅತಿ ಸಣ್ಣ ರೈತರು ಏನಿರ್ತಾರೆ ಅವರುಗಳು ಮಾತ್ರ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಇನ್ನು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಕನಿಷ್ಠ 2 ಎಕ್ಟೇರ್ ಜಮೀನು ಇರಲೇಬೇಕು. ಮತ್ತು ಅರ್ಜಿ ಸಲ್ಲಿಸುವಾಗ ಅರ್ಜಿ ಸಲ್ಲಿಸುವಂಥ ರೈತನ ವಯಸ್ಸು 18 ವರ್ಷ ತುಂಬಿರಬೇಕು ಮತ್ತು 40 ವರ್ಷದ ವಯಸ್ಸು ಒಳಗಡೆ ಇರಬೇಕು. 18 ವರ್ಷದಿಂದ 40 ವರ್ಷದ ಒಳಗಡೆ ವಯಸ್ಸು ಇರಬೇಕಾಗುತ್ತೆ. ಇಷ್ಟು ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ರೆ ನೀವು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಅದ್ರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕನ್ನೋದನ್ನು ಇಲ್ಲಿ ನೀಟಾಗಿ ತಿಳಿಸಲಾಗಿದೆ. ಮೊದಲನೇದಾಗಿ ರೈತರಿಗೆ ಆಧಾರ್ ಕಾರ್ಡ್ ಏನಿರುತ್ತೆ ರೈತನದ್ದು ಆಧಾರ್ ಕಾರ್ಡು ಅದು ಕಂಪಲ್ಸರಿ ಇರಬೇಕು. ಅದ್ರ ಜೊತೆಗೆ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರಬೇಕು. ಒಂದು ವೇಳೆ PM ಕಿಸಾನ್ ಅಕೌಂಟ್ ಇದ್ದರೂ ಕೂಡ ನಡೆಯುತ್ತೆ. ಈ ಒಂದು ಎರಡು ಡಾಕ್ಯುಮೆಂಟ್ಗಳು ಇತ್ತಂದರೆ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದ್ರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ರೈತನಿಗೆ ಇತರೆ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಆಗುತ್ತೆ ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಮೊದಲನೇದಾಗಿ ರೈತ ಏನು ಅರ್ಜಿಯನ್ನು ಸಲ್ಲಿಸಿರ್ತಾನೆ ಈ ಒಂದು ಸ್ಕೀಮ್ಗೆ, ಆ ಒಂದು ರೈತ ಏನಾದರೂ ಮರಣ ಹೊಂದಿದರೆ ಅಂಥ ಸಂದರ್ಭದಲ್ಲಿ ತನಗೆ ಏನು 3000 ರೂಪಾಯಿ ಹಣ ಪೆನ್ಷನ್ ಹಣ ಪ್ರತಿ ತಿಂಗಳ ಬರ್ತಾ ಇತ್ತು ಅದರಲ್ಲಿನ ಅರ್ಧ ಭಾಗದಷ್ಟು ಹಣ ತನ್ನ ಪತ್ನಿ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಇದು ಮೊದಲೇ ಒಂದು ಬೆನಿಫಿಟ್ಟು.
ಇನ್ನು ಎರಡನೇ ಬೆನಿಫಿಟ್ ಏನಪ್ಪ ಅಂತಂದರೆ ಡಿಸಬಿಲಿಟಿ ಬೆನಿಫಿಟ್ ಅಂತ. ಅಂದರೆ ಡಿಸಬಿಲಿಟಿ ಬೆನಿಫಿಟ್ ಅಪ್ಪ ಅಂತಂದರೆ ಏನು ಅರ್ಜಿ ಸಲ್ಲಿಸಿರುವಂಥ ರೈತ ಏನು ತಾನು ಒಂದು ಯಾವುದೇ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಡಿಸಬಿಲಿಟಿ ಆಯಿತು ಅಂದರೆ ಯಾವುದೇ ಒಂದು ಅಪಘಾತದಿಂದ ಅರ್ಜಿ ಸಲ್ಲಿಸಿದಂಥ ರೈತನಿಗೆ ಅಂಗಾಂಗಗಳನ್ನು ಕಳ್ಕೊಂಡ್ರೆ ಕೈ ಕಾಲು ಕಣ್ಣು ಈ ರೀತಿಯಾಗಿ ಅಂಗಾಂಗಗಳನ್ನು ಕಳ್ಕೊಂಡ್ರೆ ಅಂಥ ಸಂದರ್ಭದಲ್ಲಿ ತನ್ನ ಪತ್ನಿ ಏನಿರ್ತಾಳೆ ಪತ್ನಿ ಈ ಒಂದು ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇಲ್ಲ ಬೇಡಪ್ಪ ಅಂತಂದರೆ ಅಲ್ಲಿವರೆಗೆ ಏನು ತಾನು ಹಣವನ್ನು ಕಟ್ಟಿರ್ತಾನೆ ಆ ಒಂದು ಹಣ ಪ್ಲಸ್ ಬಡ್ಡಿಯನ್ನು ತನಗೆ ವಾಪಸ್ಸನ್ನು ಕೊಡಲಾಗುತ್ತೆ. ಇದೊಂದು ಅದ್ಭುತವಾದಂಥ ಬೆನಿಫಿಟ್ಟು. ಇನ್ನು ಮೂರನೇ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ನಿಮಗೆ ಈ ಒಂದು ಸ್ಕೀಮ್ಗೆ ಏನು ಅರ್ಜಿಯನ್ನು ಸಲ್ಲಿಸಿರ್ತಾನೆ ರೈತ, ಆ ಒಂದು ರೈತ ಈ ಸ್ಕೀಮ್ನಿಂದ ಯಾವಾಗ ಬೇಕಾದರೂ ಹೊರಗಡೆ ಬರ್ಬೋದು. ಅಂದರೆ ಅಕೌಂಟನ್ನು ಕ್ಲೋಸ್ ಮಾಡಿ ತನ್ನ ಒಂದು ಹಣವನ್ನು ವಾಪಸ್ ಪಡಿಬೋದು. ಅಂದರೆ ನಿಮಗೆ 10 ವರ್ಷದ ಒಳಗಡೆಗಾಗಿ ಅಂದರೆ ಅರ್ಜಿ ಸಲ್ಲಿಸಿ 10 ವರ್ಷದ ಒಳಗಡೆಗಾಗಿ ಈ ಸ್ಕೀಮ್ ಬೇಡಪ್ಪ ನಾವು ಕ್ಲೋಸ್ ಮಾಡ್ತೀವಪ್ಪ ಅಂತಂದರೆ ನಿಮಗೆ ಕ್ಲೋಸ್ ಮಾಡಿ ಅಲ್ಲಿವರೆಗೆ ಎಷ್ಟು ಹಣವನ್ನು ಕಟ್ಟಲಾಗಿರುತ್ತೆ ಆ ಒಂದು ಹಣವನ್ನು ನಿಮಗೆ ವಾಪಸ್ ಕೊಡಲಾಗುತ್ತೆ. ಇಲ್ಲ 10 ವರ್ಷ ಆದ ನಂತರ ನಾವು ಈ ಸ್ಕೀಮನ್ನು ಕ್ಲೋಸ್ ಮಾಡ್ತೀವಪ್ಪ ನಮಗೆ ಈ ಸ್ಕೀಮ್ ಬೇಡ ಅಂತಂದರೆ ನಿಮಗೆ ಅಲ್ಲಿವರೆಗೆ ಎಷ್ಟು ಹಣವನ್ನು ಕಟ್ಟಿರ್ತಾರ ಆ ಒಂದು ಹಣ ಪ್ಲಸ್ ಬಡ್ಡಿಯನ್ನು ಎರಡನ್ನೂ ವಾಪಸ್ ಕೊಡಲಾಗುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸಿದಂಥ ರೈತ ಏನಾದರೂ ಮರಣ ಹೊಂದಿದರೆ ಅಥವಾ ಡಿಸಬಿಲಿಟಿ ಆದರೆ ಅಂಗಾಂಗಗಳನ್ನು ಕಳ್ಕೊಂಡ್ರೆ ಅಂಥ ಸಂದರ್ಭದಲ್ಲಿ ತನ್ನ ಪತ್ನಿ ಏನಿರ್ತಾಳೆ ಈ ಒಂದು ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಬೇಡ ಅಂತಂದರೆ ತನ್ನ ಒಂದು ಅಕೌಂಟನ್ನು ಕ್ಲೋಸ್ ಮಾಡಿ ಅಲ್ಲಿವರೆಗೆ ಎಷ್ಟು ಹಣವನ್ನು ಕಟ್ಟಿರ್ತಾರೆ ಆ ಒಂದು ಹಣ ಪ್ಲಸ್ ಬಡ್ಡಿಯನ್ನು ಎರಡನ್ನೂ ವಾಪಸ್ ಕೊಡಲಾಗುತ್ತೆ. ಈ ರೀತಿಯಾಗಿ ಅದ್ಭುತವಾದಂಥ ಬೆನಿಫಿಟ್ಗಳನ್ನು ಈ ಸ್ಕೀಮ್ ಮುಖಾಂತರ ರೈತರು ಪಡಿಬೋದು. ಹಾಗೂ ಅದ್ರ ಜೊತೆಗೆ ಯಾವ ರೈತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾನೆ ಆ ರೈತನಿಗೆ ಪ್ರತಿ ತಿಂಗಳ 3,000 ರೂಪಾಯಿ ಹಣ ಏನಿರುತ್ತೆ 60 ವರ್ಷ ಆದ ನಂತರ ಪ್ರತಿ ತಿಂಗಳ 3,000 ರೂಪಾಯಿ ತನ್ನ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಹಾಗಾದರೆ ಇಲ್ಲಿ ರೈತರು ಏನು ಹಣ ಕಟ್ಟೋದು ಇರೋದಿಲ್ಲ ಅಂತ ಕೇಳೋದಾಯ್ತಪ್ಪ ಅಂತಂದರೆ ರೈತರು ಕೂಡ ಇಲ್ಲಿ ಪ್ರತಿ ತಿಂಗಳ ಅಥವಾ 3 ತಿಂಗಳಿಗೊಂದ್ಸಲ ಅಥವಾ 6 ತಿಂಗಳಿಗೊಂದ್ಸಲ ಅಥವಾ ವರ್ಷಕ್ಕೆ ಒಂದ್ಸಲ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಲ್ಲಿ ಹಣ ಕಟ್ಟೋದು ಇರುತ್ತೆ. ಅಂದರೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನೀವು ಇಲ್ಲಿ ಎಷ್ಟು ಹಣವನ್ನು ಕಟ್ಟಬೇಕು ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡಲಾಗುತ್ತೆ. ಅಂದರೆ ಇಲ್ಲಿ ಒಂದು ಚಾರ್ಟನ್ನು ಕೊಡಲಾಗಿದೆ, ಈ ಚಾರ್ಟ್ ಮುಖಾಂತರ ಕ್ಲಿಯರ್ ಆಗಿ ಇಲ್ಲಿ ನಿಮಗೆ ತಿಳಿಸಲಾಗಿದೆ. ಅಂದರೆ ಅರ್ಜಿ ಸಲ್ಲಿಸುವಂಥ ರೈತನಿಗೆ ಒಂದು ವೇಳೆ 18 ವರ್ಷ ತುಂಬಿತ್ತಂತ ತಿಳ್ಕೊಳ್ಳಿ, 18 ವರ್ಷ ತುಂಬಿದ್ರೆ ಆ ರೈತ ಏನು ಮಾಡಬೇಕು 60 ವರ್ಷದವರೆಗೆ ಹಣವನ್ನು ಕಟ್ಟಬೇಕಾಗುತ್ತೆ. ಅಂದರೆ 18 ವರ್ಷ ತುಂಬಿದಂಥ ರೈತ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ತಿಂಗಳ 55 ರೂಪಾಯಿ ಹಣವನ್ನು ಕಟ್ಟಬೇಕು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಏನು ಮಾಡುತ್ತಪ್ಪ ಅಂತಂದರೆ ಆ ರೈತ ಎಷ್ಟು ಹಣವನ್ನು ಕಟ್ಟಿರ್ತಾನೆ ಅಷ್ಟು ಒಂದು ಹಣವನ್ನು ಸೇಮ್ ಹಣವನ್ನು ತನ್ನ ಖಾತೆಗೆ ಜಮಾ ಮಾಡುತ್ತೆ. ಅಂದರೆ ಇಲ್ಲಿ ರೈತ 55 ರೂಪಾಯಿ ಕಟ್ಟಿರ್ತಾನೆ, ಕೇಂದ್ರ ಸರ್ಕಾರ ಕೂಡ 55 ರೂಪಾಯಿ ತನ್ನ ಖಾತೆಗೆ ಜಮಾ ಮಾಡುತ್ತೆ. ಅಂದರೆ ಟೋಟಲ್ ಆಗಿ ಇಲ್ಲಿ 110 ರೂಪಾಯಿ ತನ್ನ ಖಾತೆಯಲ್ಲಿ ಜಮಾ ಆಗುತ್ತೆ. ಈ ರೀತಿಯಾಗಿ ವಯಸ್ಸಿಗೆ ತಕ್ಕ ಆಧಾರದ ಮೇಲೆ ಹಣವನ್ನು ಕಟ್ಟೋದು ಕೂಡ ಇರುತ್ತೆ. ಒಂದು ವೇಳೆ ಸಪೋಸ್ ಆತನಿಗೆ 25 ವಯಸ್ಸಿತ್ತು ಅಂತ ತಿಳ್ಕೊಳ್ಳಿ, 25 ವಯಸ್ಸಿದ್ದಂಥ ಸಂದರ್ಭದಲ್ಲಿ ರೈತ ಅರ್ಜಿ ಸಲ್ಲಿಸಿದರೆ ಆತ 60 ವರ್ಷದವರೆಗೆ ಹಣವನ್ನು ಕಟ್ಟಬೇಕು. ಅಂದರೆ 25 ವಯಸ್ಸು ಉಳ್ಳಂಥ ರೈತ ಅರ್ಜಿ ಸಲ್ಲಿಸಿದಾಗ ಪ್ರತಿ ತಿಂಗಳ 80 ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ 80 ರೂಪಾಯಿ ಹಣವನ್ನು ಜಮಾ ಮಾಡುತ್ತೆ. ಅಂದರೆ ಟೋಟಲಾಗಿ ಆತನ ಖಾತೆಯಲ್ಲಿ 160 ರೂಪಾಯಿ ಜಮಾ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಹಣವನ್ನು ಕಟ್ಟೋದು ಇಲ್ಲಿ ಇರುತ್ತೆ. ಇನ್ನು ಕೊನೆಯದಾಗಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ರೈತರು ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ಮೇನ್ ಪೇಜ್ ಏನಿರುತ್ತೆ ಮೇನ್ ಪೇಜನ್ನು ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕ್ಲಿಕ್ ಕೇರ್ ಟು ಅಪ್ಲೈ ನೌ ಅಂತ ಒಂದು ರೈಟ್ ಸೈಡ್ಗೆ ಆಪ್ಷನ್ ಕಾಣ್ತಾ ಇದೆ. ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 2 ರೀತಿಯ ಆಪ್ಷನ್ಗಳು ಕಂಡುಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ನಲ್ಲಿ ಒಂದು ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಒಂದು ಕಂಡುಬರುತ್ತೆ, ಮತ್ತು ಅದ್ರ ಜೊತೆಗೆ CSE VLE ಅಂತ ಕಂಡುಬರುತ್ತೆ. ಅಂದರೆ ನೀವು ಸೆಲ್ಫ್ ಅಂದರೆ ಮನೆಯಲ್ಲೇ ನೀವೇ ಸ್ವತಃ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು CSE ಸೆಂಟರ್ಗಳ ಮುಖಾಂತರ ಕೂಡ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ ಜಸ್ಟ್ ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕೊಟ್ಟಂಥ ಮೊಬೈಲ್ ನಂಬರ್ಗೆ ಏನಿರುತ್ತೆ ಒಂದು OTP ಬಂದಿರುತ್ತೆ. ಆ OTPನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. OTPಯನ್ನು ಎಂಟ್ರಿ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕೆಳಗಡೆ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ಗೆ ಎನ್ರೋಲ್ಮೆಂಟ್ ಅಂತ ಒಂದು ಆಪ್ಷನ್ ಕಂಡುಬರುತ್ತೆ, ನೀವೇನು ಮಾಡಬೇಕು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಅಂತ ಲಾಸ್ಟ್ಗೆ ಇದೆ, ನೋಡ್ತಿರ್ಬೋದು. ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಬೆನಿಫಿಷರಿ ಎನ್ರೋಲ್ಮೆಂಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಮೊದಲಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಆ ರೈತನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಬಾಕ್ಸ್ ಕಾಣುತ್ತೆ, ಆ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಫ್ಲೆಚ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಬೇಕು.
ಫ್ರೆಂಡ್ಸ್ ನಂತರ ಇಲ್ಲಿ ನಿಮ್ಮ ಹೆಸರು ಕೇಳುತ್ತೆ ಅಂದ್ರೆ ಬೆನಿಫಿಷರಿ ನೇಮ್ ಅಂತ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಹೆಸರನ್ನ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾದಂತ ಹೆಸರನ್ನ ಹಾಕಿ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಹಾಕಬೇಕು ನೀವು ಮೇಲ್ ಆ ಫೀಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ ಜಿಮೇಲ್ ಐಡಿ ಅನ್ನು ಹಾಕಬೇಕು ನಂತರ ನಿಮ್ಮ ಸ್ಟೇಟ್ ಯಾವುದು ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನ ಹಾಕಿ ನಂತರ ನಿಮ್ಮ ಒಂದು ಸಬ್ ಡಿಸ್ಟ್ರಿಕ್ಟ್ ಅಂದ್ರೆ ತಾಲೂಕು ಯಾವುದು ಅನ್ನೋದನ್ನ ಹಾಕಬೇಕು ಮತ್ತೆ ನಿಮ್ಮ ವಿಲೇಜ್ ಯಾವುದು ಬರುತ್ತೆ ಅನ್ನೋದನ್ನ ಇಲ್ಲಿ ಹಾಕಬೇಕಾಗುತ್ತೆ ನಂತರ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ ಅನ್ನು ಹಾಕಿ ನಂತರ ಇಲ್ಲಿ ನೋಡ್ತಿರಬಹುದು ನಿಮಗೆ NER ಕಾಲಮ್ ಅಂತ ಕಂಡು ಬರುತ್ತೆ ಇಲ್ಲಿ ಜಸ್ಟ್ ನೋ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ನಿಮ್ಮ ಕ್ಯಾಟಗರಿ ಯಾವುದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ SMF ಅಂತ ಇದೆಯಲ್ಲ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಆಗಿರೋದ್ರಿಂದ ಮೊದಲನೇ ಕಾಲಮ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಗ್ರಿ ಬಾಕ್ಸ್ ಕಾಣುತ್ತೆ ಈ ಒಂದು ಬಾಕ್ಸ್ ಅನ್ನು ಟಿಕ್ ಮಾಡ್ಕೊಂಡು ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಅಂದ್ರೆ ನಿಮ್ಮ ಬ್ಯಾಂಕಿನ IFSC ಕೋಡ್ ನಂಬರ್ ಅನ್ನು ಹಾಕಿ ಇಲ್ಲಿ ಜಸ್ಟ್ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಆಟೋಮ್ಯಾಟಿಕ್ ಆಗಿ ಫ್ಲಚ್ ಆಗುತ್ತೆ ನಂತರ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಕೇಳುತ್ತೆ ಅಕೌಂಟ್ ನಂಬರ್ ಅನ್ನು ಹಾಕಿ ನಂತರ ಇಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ಇಲ್ಲಿ ಮತ್ತೊಂದು ಸಲ ಅಕೌಂಟ್ ನಂಬರ್ ಕೇಳುತ್ತೆ ಕೆಳಗಡೆ ಅಕೌಂಟ್ ನಂಬರ್ ಅನ್ನು ಹಾಕಿ ಇಲ್ಲಿ ಮೇಲ್ಗಡೆ ಅಕೌಂಟ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿನ ಹೆಸರನ್ನ ಹಾಕಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ಕೆಳಗಡೆ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅನ್ನೋದನ್ನ ಮೊದಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ನೀವು ಹೆಣ್ಮಕ್ಕಳು ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಇಲ್ಲಿ ಗಂಡನ ಹೆಸರನ್ನ ಹಾಕಬಹುದು ಇಲ್ಲಂದ್ರೆ ನಿಮ್ಮ ಹೆಂಡತಿಯ ಹೆಸರನ್ನ ಹಾಕಿದ್ರೂ ಕೂಡ ಇಲ್ಲಿ ನಡೆಯುತ್ತೆ ನಂತರ ಇಲ್ಲಿ ನಾಮಿನಿ ಯಾರ ಹೆಸರ ಮೇಲೆ ಕೊಡ್ತಾ ಇದ್ದೀರಾ ಆ ಒಂದು ನಾಮಿನಿಯ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ನಂತರ ನಾಮಿನಿ ನಿಮಗೆ ಏನಾಗಬೇಕು ರಿಲೇಶನ್ಶಿಪ್ ನಲ್ಲಿ ಏನಾಗಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಾಮಿನಿಯ ಡೇಟ್ ಆಫ್ ಬರ್ತ್ ಅನ್ನು ಹಾಕಬೇಕು ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ರೆ ಆ ಒಂದು ನಾಮಿನಿಯ ಗಾರ್ಡಿಯನ್ಸ್ ಏನಿರ್ತಾರೆ ಅವರ ಒಂದು ಹೆಸರನ್ನ ಇಲ್ಲಿ ಹಾಕಬಹುದು ನಂತರ ನೀವು ಪ್ರತಿ ತಿಂಗಳ ಏನು ಹಣ ಕಟ್ಟೋದಿರುತ್ತೆ ಅದು ಪ್ರತಿ ತಿಂಗಳ ಕಟ್ತೀರಾ ಅಥವಾ 3 ತಿಂಗಳಿಗೆ ಒಂದ್ಸಲ ಕಟ್ತೀರಾ ಅಥವಾ 6 ತಿಂಗಳಿಗೆ ಹಣವನ್ನು ಕಟ್ತೀರಾ ಅಥವಾ ವರ್ಷಕ್ಕೆ ಕಟ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಪ್ರತಿ ತಿಂಗಳ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಐ ಅಗ್ರಿ ಬಟನ್ ಕಾಣುತ್ತೆ ಕೆಳಗಡೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತೆ ನಿಮಗೆ ಪ್ರತಿ ತಿಂಗಳ ಎಷ್ಟು ಹಣವನ್ನು ನೀವು ಇಲ್ಲಿ ಕಟ್ಟೋದು ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ತೋರಿಸಲಾಗಿದೆ ಇಷ್ಟು ಹಣವನ್ನು ನೀವು ಪ್ರತಿ ತಿಂಗಳ ಇಲ್ಲಿ ಕಟ್ಟೋದಿರುತ್ತೆ ನಂತರ ಇಲ್ಲಿ ನಾವು ಏನು ಮಾಡಬೇಕು ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ನೀವು ಅಪ್ಲಿಕೇಶನ್ ಏನು ತುಂಬಿರ್ತೀರಾ ಅದರ ಒಂದು ಪ್ರಿಂಟೌಟ್ ಬರುತ್ತೆ ಆ ಒಂದು ಪ್ರಿಂಟೌಟ್ನ ತೆಗೆದುಕೊಂಡು ಅದರಲ್ಲಿ ಕಸ್ಟಮರ್ ಸಿಗ್ನೇಚರ್ ಮಾಡೋದಿರುತ್ತೆ ಕಸ್ಟಮರ್ ಸಿಗ್ನೇಚರನ್ನು ಮಾಡಿ ಮತ್ತೆ ಸ್ಕ್ಯಾನ್ ಮಾಡಬೇಕು ಮತ್ತು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಸ್ಕ್ಯಾನ್ ಮಾಡಿದಂಥ ಕಾಪಿಯನ್ನು ಮತ್ತೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಒಂದು ಅಕ್ನಾಲೆಡ್ಜ್ಮೆಂಟ್ ಕಾಪಿ ಏನಿರುತ್ತೆ ಜನರೇಟ್ ಆಗುತ್ತೆ ಆ ಒಂದು ಅಕ್ನಾಲೆಡ್ಜ್ಮೆಂಟ್ ಕಾಪಿಯನ್ನು ನೀವು ಪ್ರಿಂಟನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ರೈತರು ಪ್ರತಿ ತಿಂಗಳ 3000 ರೂಪಾಯಿ ಪೆನ್ಷನ್ ಹಣವನ್ನು ಪಡೆಯೋದಕ್ಕೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ